ಎಲ್ಲಿ ಅಸಮಾಧಾನ ರೀ? 45 ರೂಪಾಯಿದ ಮಾಸ್ಕ ಯಡಿಯೂರಪ್ಪನವ್ರ, ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ 8 ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ, ನಾನು ಗುರ್ತಿಲ್ಲ, 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ, ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡಿನಂತ ಹೇಳಿದ್ರಿ ಬೆಂಗಳೂರು ಬಳಿ. ಆ 10,000 ಬೆಡ್ ಬಾಡಿಗೆ, ಇದು ತಲೆ ಇಟ್ಕೋರಿ, ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು, ಅರ್ಥ ಆಯ್ತಿಲ್ಲ ನಿಮ್ಗೆ? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ, ಒಂದು ಪರ್ ಡೇ ಎಷ್ಟು? ಹಾಂ, 20,000ನಾಗ ಒಂದು ಕ್ವಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ, ಎಲ್ಲ ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತತ್ತನ್ನ ಕರೋನಾದಾಗ? ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರು ಕೇಳ್ರಿ, ಈಗ ಶಶಿಪಾಲ್ನ ಮಾಡಿದ್ದೆ, ಅದಕ್ಕೆ ನನಗೆ ಕೇಳಿದ್ರು, ನಾ ಎಲ್ಲ ತೆಗೆವಂದ್ರೆ ನನ್ನ ಮಾಡಲಿಲ್ಲ. ಕರೀತಾ 8,000 ಕೋಟಿ ರೂಪಾಯಿ ಹೊಡೆದಾರ ಅದರೊಳಗೆ, 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ್ರಮ್ಮ ನೋಡ್ರಿ, ಒಂದು ದವಾಖಾನೆಯಾಗ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಅದೇ ಹೇಳಕತ್ತೀನ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರಿ ತುಡುಗ್ರಿ ಅಲ್ಲ, ಯಾವ ಸರ್ಕಾರ ಇದ್ರೂ ಭಾರಿ ಹೇಳೋರಲ್ಲ. ನಿಮ್ಮ ಸರ್ಕಾರ ಐತ್ರಿ, ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ದೇನೈತಿ. ನಾವು ವಿಧಾನಸಭೆಯೊಳಗೂ ನಾನು ಹೇಳಿದೆ, ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದು, ನನಗೆ 580,000 ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲ್ನಾಗ. ನಾನು ಕರೋನಾಕ್ಕೆ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ, 580,000 ರೂಪಾಯಿ ಕೊಟ್ಟಿನ. ಅದನ್ನೇ ವಿಧಾನಸಭಾದಾಗ ಕೇಳಿದೆ, ಒಬ್ಬ ಬಡು 580, ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು, ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ, ನಾ ತೊಗೊಂಡಿಲ್ಲ. ನಂದೆ ಇನ್ನೂ ತನ ನಾನು ಎಮ್ ಎಲ್ ಎಗಳಿಗೆ ಎಲ್ಲ ಫೆಸಿಲಿಟಿ ಐತಿ, ನನಗೆ 1 ಕೋಟಿ ರೂಪಾಯಿದು ಆಪ್ರೇಷನ್ ಮಾತ್ರ ಗೌರ್ಮೆಂಟ್ ತುಂಬ್ತದೆ. ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ, ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚು ನಾ ಕ್ಲೇಮ್ ಮಾಡಿಲ್ಲ. ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿಸಿ ತೊಗೋತಾರೆ ಎಮ್ ಎಲ್ ಎಗಳು, ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ, ವರ್ಷ 4-5 ಲಕ್ಷ ರೂಪಾಯಿ ಮಾಡ್ತಾರೆ. ನಮ್ಮ ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರೆ ನೋಡ್ರಿ. ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಎಷ್ಟೈದು ಗೊತ್ತೈತೆ, ನಮ್ಗೆ 2 ಲಕ್ಷ ರೂಪಾಯಿ ಪಗಾರ ಐತೆ ನನಗೆ. ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ 65,000 ರೂಪಾಯಿ ಬರ್ತೈತೆ ನನಗೆ. ಮತ್ತು ನಾನು ಔಷಧ ಗುಳಿಗೆ ಇದು ಚಸ್ಮಾ ತೊಗೋದು, ಹಾಂ ಅದೇನು ಇದು ನಾವು ಶುಗರ್ದವ್ರದ್ದು ಇದು ತೊಗೋತೀವಲ್ಲ ಇನ್ಸುಲಿನ್, ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡವ್ರಿಗೆ ಕೊಡೋಲ್ಲ. ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ, ಇವರು ಇವ್ರದ್ದೆಲ್ಲ ಬಾ ಇವ್ರು ಮಾಡಲಿ, ನನ್ನ ಮ್ಯಾಗೆ ನೋಟಿಸ್ ಕೊಡಲಿ, ಪಾರ್ಟಿದಿಂದ ಹೊರಗೆ ಹಾಕೋಕೆ ನೋಡಲಿ, ಇವ್ರದ್ದೆಲ್ಲ ಬಣ್ಣ ತೆಗಿತೀನಿ.